ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಲದಿಮ್ಮನಹಳ್ಳಿ ಗ್ರಾಮದಲ್ಲಿ ಸ್ವಚ್ಛ ಸಂಕೀರ್ಣ ಘನತ್ಯಾಜ್ಯ ವಿಲೇವಾರಿ ಘಟಕದ ಉದ್ಘಾಟನೆಯನ್ನು ಜಿಲ್ಲಾಧಿಕಾರಿ ರವೀಂದ್ರ ನೆರವೇರಿಸಿದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್, ದೇವನಹಳ್ಳಿ ತಾಲೂಕು ಹಾಗೂ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಸಂಯುಕ್ತಾಶ್ರಯದಲ್ಲಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಘನತ್ಯಾಜ್ಯ ನಿರ್ವಹಣಾ ಏಕರೂಪದ ಬ್ರ್ಯಾಂಡಿಂಗ್ ಲೋಕಾರ್ಪಣೆ ಹಾಗೂ ಸ್ವಚ್ಛೋತ್ಸವ ನಿತ್ಯೋತ್ಸವ ಮಾಸಾಚರಣೆ ಹಾಗೂ ಸ್ವಚ್ಛ ಸಂಕೀರ್ಣ ಘನತ್ಯಾಜ್ಯ ವಿಲೇವಾರಿ ಘಟಕದ ಉದ್ಘಾಟನೆಯನ್ನು ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಲದಿಮ್ಮನಹಳ್ಳಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ ಟೇಪ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು. ನಿಯಮ ಪಾಲನೆ ಎನ್ನುವುದು ಮೊದಲು ನಮ್ಮಿಂದಲೇ ಆರಂಭವಾಗಲಿ. ನಾವು ಹೊರಗೆ ಏನನ್ನಾದರೂ ಖರೀದಿಸಲು ಹೊರಟರೆ ಬಟ್ಟೆಯ ಬ್ಯಾಗನ್ನು ಕೊಂಡೊಯ್ಯುವುದರಿಂದ ನಮ್ಮ ಪರಿಸರ ಕಾಳಜಿ ಸ್ವಚ್ಛತೆ ಬಗ್ಗೆ ಅರಿವನ್ನು ಹೊಂದಬೇಕು. ಪ್ರತಿ ಕುಟುಂಬಕ್ಕೂ ಕಸ ಸಂಗ್ರಹಿಸಲು ಬಕೆಟ್ ವಿತರಣೆ, ಬಟ್ಟೆ ಬ್ಯಾಗ್ ವಿತರಣೆ, ಹೀಗೆ ಜನರಿಗೆ ಸರ್ಕಾರ ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸುವುದರ ಜೊತೆ ಜಾಗೃತಿ ಮೂಡಿಸುತ್ತಿದೆ. ಸಾರ್ವಜನಿಕರು ಇದರ ಕಡ್ಡಾಯ ಪಾಲನೆ ಮಾಡಿದರೆ ಪ್ಲಾಸ್ಟಿಕ್ ಮುಕ್ತ ಪರಿಸರ ಹೊಂದಬಹುದು. ಮೊದಲು ಮನೆಯ ಸ್ವಚ್ಛತೆಯಿಂದ ಆರಂಭಗೊಂಡು ಸಾರ್ವಜನಿಕ ಸ್ಥಳಗಳು ಸ್ವಚ್ಛತೆಯಿಂದ ಕೂಡಿರುವಂತೆ ಮಾಡಿದರೆ ಅನೇಕ ರೋಗ ರುಜಿನಗಳಿಂದ ಮುಕ್ತರಾಗುತ್ತೇವೆ. ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಇದ್ದರೆ ವೈರಾಣುಗಳಿಂದ ಬರುವ ರೋಗಗಳನ್ನು ಎದುರಿಸುವ ಶಕ್ತಿ ಇರುತ್ತೆ. ಇಂದು ಸ್ವಚ್ಛತೆಯ ಜೊತೆಗೆ ಪೋಷಣ್ ಅಭಿಯಾನ, ಹಸು ಕರುಗಳಿಗೆ ಬರುವ ಕಾಲುಬಾಯಿ ರೋಗದ ಬಗ್ಗೆ ಜಾಗೃತಿಗೆ ಚಾಲನೆ ನೀಡುತ್ತಿರುವುದಾಗಿ ಜಿಲ್ಲಾಧಿಕಾರಿ ರವೀಂದ್ರ ತಿಳಿಸಿದರು. ರೀಯೂಸ್ ಮಾಡೋದ್ರ ಮೂಲಕ ಸ್ಥಳೀಯ ಸಂಸ್ಥೆಗಳಿಗೆ ಸಂಪನ್ಮೂಲನೂ ಕ್ರೋಢೀಕರಣ ಆಗುತ್ತೆ, ಜೊತೆಗೆ ರೈತರಿಗೂ ಕೂಡ ಗೊಬ್ಬರದಿಂದ ಪ್ರಯೋಜನವೂ ಕೂಡ ಆಗುತ್ತೆ. ಹಾಗಾಗಿ ಈ ಪಾಲನೆ ಅಂತಕ್ಕಂಥದ್ದು ಎಲ್ಲಿಂದ ಪ್ರಾರಂಭ ಆಗಬೇಕು ಅಂದರೆ ನಮ್ಮಿಂದಲೇ ಅದು ಪ್ರಾರಂಭ ಆಗಬೇಕು. ಉದಾಹರಣೆ, ನಾನು ಮನೆಗೆ ತರಕಾರಿ ತರ್ಲಿಕ್ಕೆ ಹೋಗ್ತೀನಿ, ಹೂ ತರ್ಲಿಕ್ಕೆ ಹೋಗ್ತೀನಿ, ಹಣ್ಣು ತರ್ಲಿಕ್ಕೆ ಹೋಗ್ತೀನಿ ಅಂದಾಗ ನಾವೆಲ್ಲರೂ ಕೂಡ ಹೋಗ್ಬೇಕಾದ್ರೇ ಒಂದು ಬಟ್ಟೆಯ ಬ್ಯಾಗನ್ನು ನಾವು ಇಟ್ಕೊಂಡು ಹೋಗಿರ್ಬೇಕು. ಇಟ್ಕೊಂಡೋಗಿ ಅದರಿಂದಲೇ ನಾವು ಪ್ಲಾಸ್ಟಿಕ್ ಅನ್ನ ಬೇಡ ಅಂತ ಹೇಳ್ಬೇಕು. ಅವ್ರು ಕೊಡ್ಲಿಕ್ಕೆ ಮುಂದೆ ಬಂದ್ರು ಸಹ ನನ್ನ ಹತ್ರ ಬ್ಯಾಗ್ ಇದೆ, ಆ ಬ್ಯಾಗ್ ಅಲ್ಲಿ ನಾನು ತೆಗೆದುಕೊಂಡು ಹೋಗ್ತೀನಿ. ಒಂದು ಸಿಂಪಲ್ ಸರಳತೆ ಅಂತ ಅಂದ್ರೂ ಕೂಡ ನಾವು ಪ್ರತಿದಿನ ಕೂಡ ಮಾರ್ಕೆಟ್ಗಳಿಗೆ ಹೋಗಿ, ಅಂಗಡಿ ಮುಂಗಟ್ಟುಗಳಿಗೆ ಹೋಗಿ ನಾವು ಪ್ರತಿದಿನದ ಒಂದು ಪ್ಲಾಸ್ಟಿಕ್ ಅನ್ನ ತಂದು ನಮ್ಮ ಮನೇಲಿ ನಾನು ಶೇಖರಣೆ ಮಾಡ್ತಾ ಹೋಗ್ತೀನಿ ಅಂದ್ರೆ ಎಷ್ಟು ಪ್ಲಾಸ್ಟಿಕ್ ಆಗ್ಬೇಕು. ಅದರ ಬದಲಾಗಿ ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನ ರೂಪಿಸಿದ್ದಾರೆ. ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಒಂದು ಕಸವನ್ನ ಸಂಗ್ರಹಣೆ ಮಾಡ್ಲಿಕ್ಕೆ ಒಂದು ಬಕೆಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಹಾಗೂ ಜೊತೆಗೆ ಒಂದು ಬಟ್ಟೆ ಬ್ಯಾಗ್ ಅನ್ನು ಕೂಡ ಇವತ್ತು ಕೊಟ್ಟಿರ್ತಕ್ಕಂಥದ್ದನ್ನು ನೋಡ್ಬೋದು. ಅಟ್ ಲೀಸ್ಟ್ ಪ್ರತಿಯೊಂದು ಮನೆಯವರು ಸಹ ಇವುಗಳನ್ನ ಕಡ್ಡಾಯವಾಗಿ ಬಳಸಲಿಕ್ಕೆ ನಾವು ಪ್ರಾರಂಭ ಮಾಡಿದ್ರೆ ನಮ್ಮಲ್ಲಿರ್ತಕ್ಕಂಥ ಎಷ್ಟೋ ಪ್ಲಾಸ್ಟಿಕ್ ಅನ್ನ ನಾವು ಬಳಸಿದ್ರೆ ಅದನ್ನ ನಿರ್ಮೂಲನೆ ಮಾಡಲಿಕ್ಕೆ ನಾವು ಮುಂದಾಗ್ಬೋದು. ಹಾಗಾಗಿ ಸ್ವಚ್ಛತೆ ಮನೆಯಿಂದ ವೈಯಕ್ತಿಕವಾಗಿ ಪ್ರಾರಂಭವಾಗಿ ಮನೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹಾಗೆಯೇ ನಮ್ಮ ವಠಾರಗಳ ಒಂದು ಸ್ವಚ್ಛತೆಯನ್ನ ಕಾಪಾಡಿಕೊಂಡ್ರೆ ಇವತ್ತು ಬರತಕ್ಕಂತ ಹಲವಾರು ರೋಗ ರುಜಿನಗಳನ್ನ ನಾವಿವತ್ತು ತಪ್ಪಿಸ್ಬೋದು. ವರ್ಷದ ಎಲ್ಲಾ ಕಾಲದಲ್ಲಿಯೂ ಕೂಡ ಒಂದಲ್ಲ ಒಂದು ವೈರಸ್ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾನೆ ಇರುತ್ತೆ. ಶತಮಾನಕ್ಕೊಂದ್ಸಲ ಬರೋ ವೈರಸ್ಗಳಿರ್ಬೋದು, ಪ್ರತಿ ವರ್ಷ ಬರ್ತಕ್ಕಂಥ ವೈರಾಣು ಕಾಯಿಲೆಗಳಿರ್ಬೋದು, ಬ್ಯಾಕ್ಟೀರಿಯಾಗಳಿಂದ ಬರ್ತಕ್ಕಂಥ ಕಾಯಿಲೆಗಳಿರ್ಬೋದು, ವೈರಾಣುಗಳಿಂದ ಬರ್ತಕ್ಕಂಥ ಕಾಯಿಲೆಗಳಿರ್ಬೋದು, ಇವೆಲ್ಲವಕ್ಕೂ ಕೂಡ ಮನುಷ್ಯನಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಅಂತಕ್ಕಂಥದ್ದನ್ನು ನಾವು ಬೆಳೆಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಕೇವಲ ಇವತ್ತು ಸ್ವಚ್ಛತೆ ಬಗ್ಗೆ ನಾವು ಅರಿವನ್ನು ಮೂಡಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ನಮ್ಮ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಇವತ್ತು ಪೋಷಣ್ ಅಭಿಯಾನ ಆ ಒಂದು ಕಾರ್ಯಕ್ರಮವನ್ನು ಕೂಡ ಅಲ್ಲಿ ರೂಪಿಸಿರ್ತಕ್ಕಂಥದ್ದು. ಜೊತೆಗೆ ಹಸುಗಳಿಗೆ ಮತ್ತು ದನಕರುಗಳಿಗೆ ಕಾಲುಬಾಯಿ ಜ್ವರ ಬರದಂತೆ ಲಸಿಕೆಯನ್ನು ಹಾಕ್ತಕ್ಕಂಥದ್ದಕ್ಕೂ ಕೂಡ ಇವತ್ತು ಚಾಲನೆಯನ್ನ ಇವತ್ತು ನಾವು ನೀಡಿದ್ದೀವಿ. ಇವೆಲ್ಲವೂ ಕೂಡ ಏನು, ಹಣ್ಣು ತರಕಾರಿ ಹಸು ದನಕರುಗಳು ಇವೆಲ್ಲವೂ ಕೂಡ ಮನುಷ್ಯನ ಜೀವನಕ್ಕೆ ಪೂರಕವಾಗಿರ್ತಕ್ಕಂಥವು. ಅಂದ್ರೆ ನಮ್ಮ ಆರೋಗ್ಯ ವೃದ್ಧಿ ಆಗಬೇಕು ಅಂದ್ರೆ ನಾವು
ಕಸವನ್ನ ತಿನ್ನೋದಲ್ಲ, ಏನ್ ಸಿಗುತ್ತೆ ಅದನ್ನ ತಿನ್ಬೇಕು ಅಂತಲ್ಲ, ಇರ್ತಕ್ಕಂಥದ್ದನ್ನ ರಸವನ್ನಾಗಿ ನಾವು ಮಾಡ್ಕೊಳ್ಬೇಕು. ಸ್ವಚ್ಛತೆ ಎಂದರೆ ನಾವು ನಮ್ಮ ದೇಹ ಹಾಗೂ ಮನೆಯನ್ನು ಶುಚಿಯಾಗಿಟ್ಟುಕೊಳ್ಳುವುದು ಎಂದು ಎಲ್ಲರ ಅಭಿಪ್ರಾಯ. ಆದರೆ ಅದರ ಮುಂದಿನ ಹಂತವಾಗಿ ಮನೆಗೊಂದು ಶೌಚಾಲಯ, ನಂತರ ರಾಷ್ಟ್ರೀಯ ಮಟ್ಟದಲ್ಲಿ ಸಾರ್ವಜನಿಕ ಶೌಚಾಲಯ ಹಾಗೂ ಸಮುದಾಯ ಶೌಚಾಲಯಗಳನ್ನು ನಿರ್ಮಾಣ ಮಾಡುತ್ತಿದ್ದೇವೆ. ಸಾರ್ವಜನಿಕರು ಶೌಚಾಲಯ ಬಳಕೆ ಮತ್ತು ಸ್ವಚ್ಛತೆ ಕಾಪಾಡುವಲ್ಲಿ ಸಹಕರಿಸಬೇಕು. ಇಡೀ ಜಿಲ್ಲೆಯಲ್ಲಿ 102 ಗ್ರಾಮ ಪಂಚಾಯಿತಿಗಳಿದ್ದು, ಎಲ್ಲಿ ಸಾರ್ವಜನಿಕರ ಓಡಾಟ ಹೆಚ್ಚಿದೆಯೋ ಅಥವಾ ಶೌಚಾಲಯದ ಅವಶ್ಯಕತೆ ಇದೆಯೋ, ನೀರಿನ ಸೌಲಭ್ಯ ಎಲ್ಲಿದೆಯೋ ಅಲ್ಲಿ ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯ ನಿರ್ಮಾಣ ಮಾಡಲು ನಮಗೆ ಸೂಚನೆ ಇದೆ. ಇಂಜಿನಿಯರ್ಗಳು ಸಹ ಶ್ರಮ ವಹಿಸಿ ಕೆಲಸ ಮಾಡುತ್ತಿದ್ದಾರೆ. ಶೌಚಾಲಯದ ನಂತರ ಸ್ವಚ್ಛ ಸಂಕೀರ್ಣ, ನಮ್ಮ ಮನೆಯ ಸುತ್ತಮುತ್ತ ಕಸ ನಿರ್ವಹಣೆ ಮಾಡಬೇಕು. ಈಗಾಗಲೇ ಜನರಿಗೆ ಪ್ಲಾಸ್ಟಿಕ್ ಬಳಸಬಾರದು, ಎಲ್ಲೆಂದರಲ್ಲಿ ಕಸ ಬಿಸಾಡಬಾರದು ಎಂಬುದು ಅರಿವಿಗೆ ಬಂದಿದೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸ್ವಚ್ಛ ಸಂಕೀರ್ಣ ಮಾಡಲಿದ್ದೇವೆ. ಈಗಾಗಲೇ 10 ಗ್ರಾಮ ಪಂಚಾಯಿತಿಗಳು ಸ್ವಚ್ಛ ಸಂಕೀರ್ಣದಲ್ಲಿ ಮಾದರಿಯಾಗಿದೆ. ಅಕ್ಟೋಬರ್ ಮಾಸ ಪೂರ್ತಿ ಜಿಲ್ಲೆಯಲ್ಲಿ ಸ್ವಚ್ಛ ಕಾರ್ಯ ಮಾಡುವುದಾಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಎನ್ಎಂ ನಾಗರಾಜ್ ತಿಳಿಸಿದರು. ಕೇವಲ 3 ಪದಗಳನ್ನು ಹೇಳ್ತೀನಿ, ಕರ್ತವ್ಯ ಪರತೆ, ಪ್ರಾಮಾಣಿಕತೆ, ನಿಷ್ಠೆ. ಸೊ ಆ ಸಂದರ್ಭದಲ್ಲಿ ಈ ಜಯಂತಿಯನ್ನು ಆಚರಿಸ್ತಾ ಇರೋದು ಬಹಳ ಒಂದು ಸಂತಸದ ವಿಷಯ. ಸ್ವಚ್ಛತೆ ಅಂದರೆ ವೈಯಕ್ತಿಕವಾಗಿ ನಾವು ನಿತ್ಯ ಸ್ನಾನ ಮಾಡೋದು, ನಮ್ಮ ಮನೆಯನ್ನು ಸ್ವಚ್ಛ ಮಾಡಿಕೊಳ್ಳೋದು, ಇಷ್ಟೇ ಪರಿಭಾಷೆ ಆಗಿತ್ತು. ಆದರೆ ಅದರ ಮುಂದಿನ ಹಂತಗಳನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿರುವಂಥ ವಸ್ತು ಪ್ರದರ್ಶನಗಳು, ಸ್ವಚ್ಛ ಸಂಕೀರ್ಣ, ಇವುಗಳೆಲ್ಲ ನೋಡಿದ್ರೆ ತಮಗೆಲ್ಲ ಆಶ್ಚರ್ಯ ಅನಿಸ್ಬೋದು, ಏನಕ್ಕೆ ಮಾಡ್ತಿದ್ದಾರೆ ಇವನ್ನೆಲ್ಲ ಅಂತ. ಒಂದು ಶೌಚಾಲಯ ನಿರ್ಮಾಣ ಮಾಡಿಕೊಂಡು ನಮ್ಮ ಮನೆ ಹತ್ರ ಇರುವಂಥ ಶೌಚವನ್ನು ಬಯಲು ಬಹಿರ್ದೆಸೆಯನ್ನು ನಿಲ್ಲಿಸಿದ್ರೆ ಸಾಕು ಸ್ವಚ್ಛತೆ ಬರುತ್ತೆ ಅಂತ ನಾವೆಲ್ಲ ಭಾವಿಸಿದ್ವಿ. ಅದರ ಮುಂದಿನ ಹಂತಗಳೇ ಇವು. ತಾವು ವಸ್ತು ಪ್ರದರ್ಶನ ನೋಡಿದ್ರೆ ಗೊತ್ತಾಗುತ್ತೆ, ಮನೆಗೊಂದು ಶೌಚಾಲಯ ಇದ್ದರೆ ಸಾಲದು, ಅದನ್ನು ಬಳಸಿದ್ರೆ ಸಾಲದು, ಮನೆ ಬಿಟ್ಟು ನಾವು ಹೊರಗಡೆ ಹೋದಾಗ ಅತ್ಯಂತ ಅವಶ್ಯಕತೆ ಇರೋದು, ಅಲ್ಲೂ ಸಹ ಎಲ್ಲೂ ಬಯಲಲ್ಲಿ ನಾವು ಮಲಮೂತ್ರಗಳನ್ನು ವಿಸರ್ಜನೆ ಮಾಡಬಾರ್ದು. ಅದಕ್ಕಾಗಿಯೇ ಜಿಲ್ಲೆಯಾದ್ಯಂತ, ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ ನಾವು ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ, ಸಮುದಾಯ ಶೌಚಾಲಯಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ತಾವು ಮನೆಯಿಂದ ಹೊರಗಡೆ ಇರುವಂಥ ಸಂದರ್ಭದಲ್ಲಿ ಆ ಸಾರ್ವಜನಿಕ ಶೌಚಾಲಯಗಳು, ಸಮುದಾಯ ಶೌಚಾಲಯಗಳನ್ನು ಬಳಸ್ಕೊಂಡು ಸ್ವಚ್ಛತೆಗೆ ತಾವು ಕೊಡುಗೆಯನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಬಯಸ್ತೀನಿ. ನಮ್ಮ ಇಡೀ ಜಿಲ್ಲೆಯಲ್ಲಿ 102 ಗ್ರಾಮ ಪಂಚಾಯತಿ ಏನಿದೆಯೋ, ಎಲ್ಲೆಲ್ಲಿ ಸಾರ್ವಜನಿಕರು ಹೆಚ್ಚಾಗಿ ಓಡಾಡ್ತಾರೋ, ಎಲ್ಲೆಲ್ಲಿ ಅತ್ಯಂತ ಅವಶ್ಯಕತೆ ಇದೆಯೋ, ನೀರಿನ ಲಭ್ಯತೆ ಸುಲಭವಾಗಿದೆಯೋ, ಜನ ಬಳಕೆಗೆ ಅತ್ಯಂತ ಅವಶ್ಯಕತೆ ಇದೆಯೋ ಅಂತ ಎಲ್ಲ ಕಡೆಯೂ ಸಾರ್ವಜನಿಕ ಶೌಚಾಲಯಗಳನ್ನ ನಿರ್ಮಾಣ ಮಾಡಿ, ಸಮುದಾಯ ಶೌಚಾಲಯ ಸಂಕೀರ್ಣಗಳನ್ನು ನಿರ್ಮಾಣ ಮಾಡಿ ಅಂತ ನಮಗೆ ಸೂಚನೆ ಇದೆ. ಅದರ ಪ್ರಕಾರ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯನಿರ್ವಾಹಕ ಅಧಿಕಾರಿಗಳು, ನಮ್ಮ ಇಂಜಿನಿಯರ್ಗಳು ಬಹಳ ಶ್ರಮವಹಿಸಿ ಕೆಲಸ ಮಾಡ್ತಿದ್ದಾರೆ. ಹೆಚ್ಚು ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿ ಜನರಿಗೆ ಹೆಚ್ಚು ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಅದರ ಮುಂದಿನ ಅಂತಲೇ ತಾವು ನೋಡ್ತಿರುವಂಥ ಸ್ವಚ್ಛ ಸಂಕೀರ್ಣ. ಸೊ ಶೌಚಾಲಯ ಬಿಟ್ಟರೆ ಮನೆ ಮುಂದೆ ಹಿಂದೆ ಮನೆಯಲ್ಲಿ ಉತ್ಪಾದನೆ ಆಗೋ ಕಸ, ಇದನ್ನು ನಿರ್ವಹಣೆ ಮಾಡೋದು ಒಂದು ದೊಡ್ಡ ಸವಾಲು. ನಮಗೆ ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ಕನ್ನು ಬಹಳ ಕಾಣ್ತೀವಿ ನಾವು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದರ ಪ್ರಭಾವ ಕಡಿಮೆ ಆಗಿದೆ. ಯಾಕೆ? ಜನರಲ್ಲಿ ಮೂಡಿರುವಂಥ ಜಾಗೃತಿ, ಪ್ಲಾಸ್ಟಿಕ್ಕನ್ನು ಜಾಸ್ತಿ ಬಳಸಬಾರ್ದು, ಎಲ್ಲಂದರೆ ಅಲ್ಲಿ ಬಿಸಾಡಬಾರ್ದು ಅಂತ. ಸೊ ಅದಕ್ಕೊಂದು ಕೊನೆ ಹಾಡಬೇಕು ಅಂತ ನಾವು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಸ್ವಚ್ಛ ಸಂಕೀರ್ಣಗಳನ್ನು ನಿರ್ಮಾಣ ಮಾಡುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಇಂತಹ 10ಕ್ಕೂ ಹೆಚ್ಚು ಸ್ವಚ್ಛ ಸಂಕೀರ್ಣಗಳು ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದ್ದಾವೆ. ತಾವು ವಸ್ತು ಪ್ರದರ್ಶನ ನೋಡಿದ್ರೆ ತಮಗೆ ಮಜರಾವಸಳ್ಳಿಲಿ ಒಂದು ಗ್ರಾಮ ಪಂಚಾಯಿತಿ ಹೇಗೆ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ನೋಡ್ಬೋದು. ಹಾಗೆ ಬಾಶೆಟ್ಟಿಳಿ ಇದೆ, ಅಣ್ಣೇಶ್ವರ ಇದೆ, ಸೋಮಪುರದಲ್ಲಿದೆ. ಈ ಥರ ಬೇಕಾದಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ. ಈ ವರ್ಷಾಂತ್ಯಕ್ಕೆ ಬಹುಶಃ 102 ಗ್ರಾಮ ಪಂಚಾಯಿತಿಗಳಲ್ಲೂ ಮನೆ ಮನೆಯಿಂದ ಕಸವನ್ನು ವಿಂಗಡಿಸಿ ಸಂಗ್ರಹಿಸಿ ಅದನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡೋದಕ್ಕೆ ಇಂಥ ಸ್ವಚ್ಛ ಸಂಕೀರ್ಣಗಳನ್ನು ಎಲ್ಲ ಕಡೆ ನಿರ್ಮಾಣ ಮಾಡ್ತೀವಿ, ಮಾಡಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಕಾರ್ಯಕ್ರಮದಲ್ಲಿ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು. ಸಿಂಧೂರ ಜನಪದ ಕಲಾಬಳಗದ ವತಿಯಿಂದ ಸ್ವಚ್ಛತಾ ಗೀತೆ ಹಾಡಿದರು. ಸ್ವಚ್ಛ ಭಾರತ್ ಮಿಷನ್ ಮತ್ತು ಜಲಜೀವನ್ ಮಿಷನ್ ಕಾರ್ಯಕ್ರಮದ ಕಿರುನೋಟವನ್ನು ಗಣ್ಯರು ಬಿಡುಗಡೆ ಮಾಡಿದರು. ಹಸಿ ಕಸ ಒಣಕಸ ಬೇರ್ಪಡಿಸಲು ಪ್ರತ್ಯೇಕ ಡಬ್ಬಗಳು ಮತ್ತು ಪದಾರ್ಥಗಳನ್ನು ತರಲು ಬಟ್ಟೆ ಬ್ಯಾಗ್ಗಳನ್ನು ನೀಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿ ರವೀಂದ್ರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ನಾಗರಾಜ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವಸಂತ್ ಕುಮಾರ್, ಜಿಲ್ಲಾ ಉಪ ಕಾರ್ಯದರ್ಶಿ ಕರಿಯಪ್ಪ, ದಂಡಾಧಿಕಾರಿ ಅಜಿತ್ ಕುಮಾರ್ ರೈ,
ಪಂಚಾಯತ್ ರಾಜ್ ಇಂಜಿನಿಯರ್ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಸಂಗ್ರಾಮ್ ಹಲಬುರ್ಗಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬೀರೇಶ್ ಮತ್ತಿತರೆ ಅಧಿಕಾರಿ ವರ್ಗ ಹಾಜರಿದ್ದರು.